आत्मीय ವೀಕ್ಷಕರಿಗೆ ನಮಸ್ಕಾರಗಳು ಹಾಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ 4ನೇ ತರಗತಿಯ ಭಾಷಾ ವಿಷಯವಾದ ಸವಿ ಕನ್ನಡ ಈ ವಿಷಯದ ಸರ್ವಜ್ಞನ ತ್ರಿಪದಿಗಳು ಎನ್ನುವ ಪದ್ಯಕ್ಕೆ 5 ಈಗಳ ಮತ್ತು ಸಿಸಿಇ ಆಧಾರಿತ ಘಟಕ ಪಾಠ ಯೋಜನೆಯನ್ನು ಯಾವ ರೀತಿ ಸಿದ್ಧ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಪ್ರಿಯ ವೀಕ್ಷಕರೇ 5ಇಸ್ ಮತ್ತು ಸಿಸಿಇ ಆಧಾರಿತ ಘಟಕ ಪಾಠ ಯೋಜನೆ 4ನೇ ತರಗತಿ ಸವಿ ಕನ್ನಡ ಘಟಕ ಸರ್ವಜ್ಞನ ತ್ರಿಪದಿಗಳು ಪದ್ಯ ಪ್ರಿಯ ವೀಕ್ಷಕರೇ ಸರ್ವಜ್ಞನ ತ್ರಿಪದಿಗಳು ಈ ಪದ್ಯಕ್ಕೆ 5 ಈಗಳ ಆಧಾರದಲ್ಲಿ ಹಾಗೂ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿ ಘಟಕ ಪಾಠ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಲು ಒಂದಷ್ಟು ಉಪಯೋಗ ಆಗತಕ್ಕಂತ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ ಪ್ರಿಯ ವೀಕ್ಷಕರೇ ಇಲ್ಲಿ ಸಾಮಾನ್ಯ ಉದ್ದೇಶಗಳು ಸಮಾಜ ಸುಧಾರಕರ ಬಗ್ಗೆ ಗೌರವ ಕೊಡುವ ಮನೋಭಾವನೆ ಮೂಡಿಸುವುದು ಕನ್ನಡ ಭಾಷಾ ಪದ ಸಂಪತ್ತು ಹೆಚ್ಚಿಸುವುದು ಇವೆರಡು ಸಾಮಾನ್ಯ ಉದ್ದೇಶಗಳು ಅಂತ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ ನಿರ್ದಿಷ್ಟ ಉದ್ದೇಶಗಳು ಸರ್ವಜ್ಞನ ಬಗ್ಗೆ ಆಸಕ್ತಿ ಧನ್ಯತಾ ಭಾವ ವೃದ್ಧಿಸುವುದು ವಚನಗಳ ಅರ್ಥ ಮತ್ತು ವಿಶಾಲತೆಯನ್ನು ಮನಗಾಣಲು ನೆರವು ನೀಡುವುದು ಇಲ್ಲಿ ಸಿಸಿಇ ಸಾಧನ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ಮೌಲ್ಯಮಾಪನ ಮಾಡಬೇಕಾದಾಗ ಒಂದು ಸಾಧನವನ್ನು ಬಳಸಬೇಕಾಗುತ್ತೆ ನಾನಿಲ್ಲಿ ಉದಾಹರಣೆಗಾಗಿ 3 ಅಂಶಗಳ ದರ್ಜಾ ಮಾಪನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ತಂತ್ರಗಳು ಮಾನಕಗಳು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಈ ಸಾಧನವನ್ನು ಯಾವ ರೀತಿ ಬಳಸಬೇಕು ಎಂಬುದರ ಬಗ್ಗೆ ವಿವರವಾಗಿ ನೋಡೋಣ ಪಾಠೋಪಕರಣಗಳು ಚಿತ್ರಪಟ ಅಥವಾ ಪದ ಅಥವಾ ವಾಕ್ಯ ಕಾರ್ಡ್ಗಳು ಕ್ಷೇತ್ರ ಅಥವಾ ವಲಯ ಬರೆಯುವುದು ಇಲ್ಲಿ 5 ಈಗಳ ಮೊದಲನೇ ಹಂತವಾದ ಎಂಗೇಜ್ ತೊಡಗಿಸಿಕೊಳ್ಳುವಿಕೆ ಈ ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ ಏನೆಲ್ಲ ಮಾಡಬಹುದು ನೋಡೋಣ ಕಲಿಕಾಂಶಗಳು ಚಟುವಟಿಕೆಗಳು ಮತ್ತು TLM ಮತ್ತು CCE ವಿಧಾನ ನಾನು ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಇಲ್ಲಿ ಕಲಿಕಾಂಶಗಳು ಏನಾಗಿರುತ್ತೆ ಎಂಗೇಜ್ ಹಂತದಲ್ಲಿ ಪೂರ್ವ ಜ್ಞಾನಾಧಾರಿತ ಅಂಶಗಳು ಅಂತ ಇದೆ ಇಲ್ಲಿ ಒಂದು ಚಟುವಟಿಕೆ ರೂಪಿಸಬಹುದು ಒಂದು ಉದಾಹರಣೆಯಾಗಿ ನೋಡೋಣ ನೀವು ಈ ಹಿಂದೆ ಅಥವಾ ಹಿಂದಿನ ತರಗತಿಗಳಲ್ಲಿ ಕಂಠಪಾಠ ಮಾಡಿದ ಯಾವುದಾದರೂ ಕವಿತೆ ಅಥವಾ ಪದ್ಯವನ್ನು ನಿಮ್ಮ ಸ್ನೇಹಿತರ ಜೊತೆ ಸೇರಿ ಹಾಡಿ ಅದರ ಬಗ್ಗೆ ವಿಷಯ ವಿನಿಮಯ ಮಾಡಿ ಅಂತ ಒಂದು ಚಟುವಟಿಕೆ ನೀಡಲಾಗಿದೆ ಇಲ್ಲಿ ಎರಡನೇ ಚಟುವಟಿಕೆ ಸಮಾಜ ಸುಧಾರಕರ ಬಗ್ಗೆ ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ಅವರ ಕೆಲವು ಸಾಧನೆಗಳನ್ನು ನೆನಪಿಸಿಕೊಳ್ಳಿ ಅಥವಾ ಮನನ ಮಾಡಿ ಈ ರೀತಿ ಚಟುವಟಿಕೆಯನ್ನು ಕೊಡಬಹುದು ಈ ಎರಡೂ ಚಟುವಟಿಕೆಗಳು ಸಹ ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ಜ್ಞಾನದ ಆಧಾರವಾಗಿರ್ತಕ್ಕಂಥ ಅಂಶಗಳಾಗಿರುತ್ತೆ ಇಲ್ಲಿ TLM ಅನ್ನು ಸಹ ಬಳಸಬಹುದು ಎಂಗೇಜ್ ಹಂತದಲ್ಲಿ ಚಿತ್ರಪಟಗಳನ್ನು ಬಳಸಬಹುದು ಇಲ್ಲಿ CCE ಅಂತ ಇದೆ ಅಂದರೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ಏನು ಮಾಡಬೇಕು ಅಂತೇಳಿದ್ರೆ ಇಲ್ಲಿ 3 ಅಂಶಗಳ ದರ್ಜಾ ಮಾಪನೆಯ ಇಲ್ಲಿ ಬಳಸ್ಬೋದು ಇಲ್ಲಿ ಮಾನಕಗಳು ತಂತ್ರ ಆಗುತ್ತೆ ಇದು ಸಾಧನ ಮತ್ತು ತಂತ್ರ ಆಗುತ್ತೆ ಇಲ್ಲಿ ಇಲ್ಲಿ ವೀಕ್ಷಕರೇ ನಿಮಗೊಂದು ಸಂಶಯ ಬರಬಹುದು ಎಂಗೇಜ್ ಹಂತದಲ್ಲಿಯೂ ಸಹ ಸಾಧನ ಮತ್ತು ತಂತ್ರವನ್ನು ಬಳಸಬಹುದೇ ಅಂತಂದೇಳಿದೆ ಪ್ರಿಯ ವೀಕ್ಷಕರೇ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಅದರ ಒಂದು ಮೂಲ ಸ್ವಭಾವ ಎಲ್ಲಿ ಬೋಧನೆಯು ನಡೆಯುತ್ತದೆಯೋ ಅಲ್ಲಿ ಮೌಲ್ಯಮಾಪನ ನಡೆಯುತ್ತದೆ ಅಂತ ಅರ್ಥ ಹಾಗಾಗಿ ಇಲ್ಲಿ ಒಂದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ಒಂದು ಸಾಧನವನ್ನು ಒಂದು ತಂತ್ರವನ್ನು ಬಳಸಬೇಕಾಗುತ್ತೆ ನಾನಿಲ್ಲಿ ಉದಾಹರಣೆಗಾಗಿ ಇದನ್ನು ತೊಗೊಂಡಿದ್ದೀನಿ 3 ಅಂಶಗಳ ದರ್ಜಾ ಮಾಪನೆ ಇಲ್ಲಿ ಬೇರೆ ಸಾಧನವನ್ನು ಸಹ ತಗೋಬಹುದು ಎರಡನೇ ಹಂತ ಎಕ್ಸ್ಪ್ಲೋರ್ ಆವಿಷ್ಕಾರ ಪತ್ತೆ ಹಚ್ಚುವಿಕೆ ಇಲ್ಲಿ ಪ್ರಿಯ ವೀಕ್ಷಕರೇ ನಾನು ಸ್ವಲ್ಪ ಈ ಎಂಗೇಜ್ ಬಗ್ಗೆ ಹೇಳಬೇಕಾಗುತ್ತೆ ಈ ಎಂಗೇಜ್ ಹಂತವು ಎಷ್ಟು ಅವಧಿಗಳಲ್ಲಿ ಮಾಡಬಹುದು ಇದಕ್ಕೆ ಸಮಯ ಏನಾದರೂ ನಿಗದಿ ಇದೆಯಾ ಅಂತ ಹೇಳಿಬಿಟ್ಟು ಪ್ರಿಯ ವೀಕ್ಷಕರೇ ನನ್ನ ಚಾನಲ್ನಲ್ಲಿ ಒಂದಷ್ಟು ವಿಡಿಯೋಗಳಿದ್ದಾವೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಸಂಬಂಧಪಟ್ಟಂತೆ ಈ 5 ಈಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದ್ರ ಬಗ್ಗೆ ವಿವರವಾದ ವಿಡಿಯೋಗಳಿದ್ದಾವೆ ಆಸಕ್ತರು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಸರ್ಚ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಬೋದು ಯಾಕಂದರೆ ಇಲ್ಲಿ ನಾನು ಹೇಳೋ ಹೊರಟಿರೋ ವಿಷಯ ಸರ್ವಜ್ಞನ ತ್ರಿಪದಿಗಳು ಪದ್ಯ ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ನಾನೊಂದು ಸಲಹೆಯನ್ನು ನೀಡ್ತೇನೆ ಇಲ್ಲಿ ಎಂಗೇಜ್ ಹಂತ ಆಗ್ಬೋದು ಎಕ್ಸ್ಪ್ಲೋರ್ ಅಂತ ಆಗ್ಬೋದು ಯಾವುದೇ ಹಂತಗಳನ್ನು ಎಷ್ಟು ಅವಧಿ ಬೇಕಾದರೂ ಬಳಸ್ಕೋಬಹುದು ಆ ಒಂದು ಶಿಕ್ಷಕರ ವಿವೇಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ 5 ಹಂತಗಳು ಒಂದೇ ಅವಧಿಯಲ್ಲಿ ಬಂದು ಹೋಗಬೇಕು ಅಂತ ಏನೂ ಇಲ್ಲ ಒಂದೊಂದು ಹಂತವೂ ಸಹ ಒಂದಕ್ಕಿಂತ ಹೆಚ್ಚು ಅವಧಿಗಳನ್ನು ತೆಗೆದುಕೊಳ್ಳಬಹುದು ಮುಂದೆ ಹೋಗೋಣ ಈಗ ಎಕ್ಸ್ಪ್ಲೋರ್ ಹಂತಕ್ಕೆ ಬಂದರೆ ಇಲ್ಲಿ ಕಲಿಕಾಂಶ ಏನಾಗಿರುತ್ತೆ ನೋಡೋಣ ಇದು ಭಾಷಾ ವಿಷಯ ಆಗಿರೋದ್ರಿಂದ ಇಲ್ಲಿ ಕ್ರಿಯಾಪದಗಳು ಒತ್ತಕ್ಷರ ಪದಗಳು ತ್ರಿಪದಿಗಳಲ್ಲಿರುವ ಮುಖ್ಯ ಅಂಶಗಳು ಅಂತ ಇದೆ ಇವು ಎಕ್ಸ್ಪ್ಲೋರ್ ಹಂತದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಲಿಕಾಂಶಗಳು ಚಟುವಟಿಕೆ ನೋಡೋಣ
ಪದ್ಯದಲ್ಲಿರುವ ಕ್ರಿಯಾಪದಗಳು ಮತ್ತು ಒತ್ತಕ್ಷರ ಪದಗಳನ್ನು ಶಿಕ್ಷಕರ ನೆರವಿನಿಂದ ಸ್ನೇಹಿತರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ. ಪದ್ಯದಲ್ಲಿರುವ ತ್ರಿಪದಿಗಳು ಹೇಳುವ ಮುಖ್ಯಾಂಶಗಳನ್ನು ಶಿಕ್ಷಕರ ನೆರವಿನಿಂದ ಪಟ್ಟಿ ಮಾಡಿ ಮತ್ತು ತ್ರಿಪದಿಗಳನ್ನು ರಾಗವಾಗಿ ಹಾಡಿ. ಈ ಒಂದು ಎರಡು ಚಟುವಟಿಕೆಗಳನ್ನು ನೇರವಾಗಿ ನೀಡಲಾಗಿದೆ. ಇಲ್ಲಿ ಟಿ ಎಲ್ ಎಂ ಪದ ವಾಕ್ಯ ಕಾರಣಗಳು ಇಲ್ಲಿ ಸಹ ಒಂದು ಮೂರು ಅಂಶಗಳ ದರ್ಜಮಾಪಣಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಬೇರೆದು ಸಹ ತಾಳೆಪಟ್ಟಿನೂ ತಗೋಬೋದು ಅಥವಾ ಪ್ರಶ್ನೆಗಳು ತಗೋಬೋದು, ಬೇರೆಯ ಸಾಧನ ತಂತ್ರ ಬಳಸಬಹುದು. ಇಲ್ಲಿ ಪ್ರಿಯ ವೀಕ್ಷಕರು, ಇಲ್ಲಿ ಎಂಗೇಜ್ ಹಂತ ಆಯಿತು, ಎಕ್ಸ್ಪ್ಲೋರ್ ಹಂತ ಆಯಿತು. ಇಲ್ಲಿ ನೇರವಾಗಿ ಶಿಕ್ಷಕರು ಅಥವಾ ಸುಗಮಕಾರರು ವಿಷಯಾಂಶಗಳನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ತಿಳಿಸ್ಕೊಡ್ತಾ ಇಲ್ಲ. ಇಲ್ಲಿ ಚಟುವಟಿಕೆಗಳನ್ನು ನೀಡ್ತಾರೆ. ಆ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ನಿರ್ವಹಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮಾರ್ಗದರ್ಶನದ ಮೂಲಕ ಕಂಟೆಂಟನ್ನು ಪರಿಚಯ ಮಾಡಿಸಬೇಕಾಗುತ್ತೆ. ಇದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಹಾಗೂ ಈ ರಚನಾವಾದದ ಒಂದು ಅಂಶ ಆಗಿರುತ್ತೆ. ಪ್ರಿಯ ವೀಕ್ಷಕರು, ನಾವೀಗ ಮುಂದಿನ ಹಂತಕ್ಕೆ ಹೋಗೋಣ. ವೀಕ್ಷಕರೇ, ಮುಂದಿನ ಹಂತ ಎಕ್ಸ್ಪ್ಲೈನ್ ಅಥವಾ ಎಕ್ಸ್ಪ್ರೆಷನ್, ವಿವರಿಸುವುದು ಅಥವಾ ವ್ಯಕ್ತಪಡಿಸುವುದು ಅಂತ ಹೇಳ್ಬಿಟ್ಟು. ಇದರಲ್ಲಿ ಕಲಿಕಾಂಶಗಳು ಏನಿದೆ ನೋಡೋಣ. ಕ್ರಿಯಾಪದಗಳು, ಒತ್ತಕ್ಷರ ಪದಗಳು, ತ್ರಿಪದಿಗಳಲ್ಲಿನ ಮುಖ್ಯಾಂಶಗಳು ಅಂತ ಇದೆ ಇಲ್ಲಿ. ಇಲ್ಲಿ ಚಟುವಟಿಕೆಗಳು ನೋಡೋಣ. ನೀವು ಪಟ್ಟಿ ಮಾಡಿರುವ ಪದಗಳ ಪಟ್ಟಿಯಲ್ಲಿನ ಪದಗಳ ಬಗ್ಗೆ ಇನ್ನಷ್ಟು ವಿಷಯ ಸಂಪದೀಕರಣ ಮಾಡಲು ಶಿಕ್ಷಕರ ನೆರವು ಪಡೆದು ಆ ಪದಗಳನ್ನು ವಿವರಿಸಿ ಅಂತ ಒಂದು ಚಟುವಟಿಕೆ ಇದೆ. ಇಲ್ಲಿ ಪಠ್ಯಪುಸ್ತಕದಲ್ಲಿ ಏನು ಸರ್ವಜ್ಞನ ತ್ರಿಪದಿಗಳು ಪದ್ಯ ಇದೆಯೋ ಅದರಲ್ಲಿರ್ತಕ್ಕಂಥ ಒಂದಷ್ಟು ಕ್ರಿಯಾಪದಗಳಾಗ್ಬೋದು, ಒತ್ತಕ್ಷರ ಪದಗಳಾಗ್ಬೋದು, ಈ ರೀತಿ ಅವಳನ್ನು ಸಂಗ್ರಹ ಮಾಡಿ ಬರೆಯಲಿಕ್ಕೆ ತಿಳಿಸ್ಕೊಡ್ಬೇಕಾಗತ್ತೆ. ನೋಡಿಲ್ಲಿ, ನೀವು ಪಟ್ಟಿ ಮಾಡಿರುವ ಪದಗಳ ಪಟ್ಟಿಯಲ್ಲಿನ ಪದಗಳ ಬಗ್ಗೆ ಇನ್ನಷ್ಟು ವಿಷಯ ಸಂಪದೀಕರಣ ಮಾಡಲು ಶಿಕ್ಷಕರ ನೆರವು ಪಡೆದು ಆ ಪದಗಳನ್ನು ವಿವರಿಸಿ. ಈ ಹಂತದಲ್ಲಿ ಶಿಕ್ಷಕರು ಆ ಪಟ್ಟಿ ಮಾಡಿರುವ ಪದಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕಾಗತ್ತೆ. ಇದು ಶಿಕ್ಷಕರ ಒಂದು ಸುಗಮಕಾರರ ಕರ್ತವ್ಯ ಆಗುತ್ತೆ. ತ್ರಿಪದಿಗಳಲ್ಲಿ ಮುಖ್ಯಾಂಶಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿದ ನಂತರ ವಿವರಿಸಿ ಅಂತ ಇದೆ. ಇಲ್ಲಿ ಸರ್ವಜ್ಞನ ತ್ರಿಪದಿಗಳು ಎನ್ನುವ ಪದ್ಯದಲ್ಲಿ ಮೊದಲಿಗೆ ಪದಗಳನ್ನು ಪರಿಚಯ ಮಾಡಿಸ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಎನ್ನುವ ಅರ್ಥ ಇದೆ. ಎಕ್ಸ್ಪ್ಲೈನ್ ಹಂತದಲ್ಲಿ, ಎಕ್ಸ್ಪ್ರೆಷನ್ ಹಂತದಲ್ಲಿ. ಇಲ್ಲಿ ಟಿ ಎಲ್ ಎಮ್ ಸಹ ಇರುತ್ತೆ, ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಸಹ ಇರುತ್ತೆ. ಆನಂತರ ಎಕ್ಸ್ಪ್ಯಾಂಡ್ ಅಥವಾ ಎಲಬರೇಟ್, ವಿಸ್ತರಣೆ ಅಂತ ಇದು. ಇಲ್ಲಿ ನೋಡೋಣ, ಕಲಿಕಾಂಶ, ಕ್ರಿಯಾಪದಗಳು, ಒತ್ತಕ್ಷರ ಪದಗಳು, ತ್ರಿಪದಿಗಳು ಮುಖ್ಯಾಂಶಗಳು. ಇಲ್ಲಿ ಚಟುವಟಿಕೆ ಇದೆ. ನೀವು ಪಟ್ಟಿ ಮಾಡಿರುವ ಪದಗಳ ಪಟ್ಟಿಯಲ್ಲಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿ ಶಿಕ್ಷಕರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿ. ಪ್ರಿಯ ವೀಕ್ಷಕರು, ಇಲ್ಲಿ ನಾವು ಎಂಗೇಜ್ ಹಂತ ಆದ ನಂತರ ಎಕ್ಸ್ಪ್ಲೋರು ಮತ್ತು ಎಕ್ಸ್ಪ್ಲೈನಲ್ಲಿ ನಾವು ಪದಗಳ ಬಗ್ಗೆ ಮಾತ್ರ ನಾವು ಒತ್ತನ್ನು ನೀಡಲಾಗಿದೆ. ಇಲ್ಲಿ ಆ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸುವುದಕ್ಕೆ ನಾವಿಲ್ಲಿ ಹೊರಟಿದ್ದೇವೆ ಚಟುವಟಿಕೆ ಮೂಲಕ. ಇದು ವಿಸ್ತರಣೆ ಅಂತ ಹೇಳ್ಬಿಟ್ಟು, ಅಂದರೆ ಏನು ಪದಗಳು ಈ ಹಿಂದೆ ಎಕ್ಸ್ಪ್ಲೈನ್ ಹಂತದಲ್ಲಿ ಪದಗಳ ಪರಿಚಯ ಆಗಿರುತ್ತೆ, ಆ ಪದಗಳನ್ನು ವಿದ್ಯಾರ್ಥಿಗಳು ಬಳಸ್ಕೊಂಡು ಸ್ವಂತ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಕೌಶಲವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸುಗಮಕಾರರು ಇಲ್ಲಿ ಚಟುವಟಿಕೆಯನ್ನು ರೂಪಿಸಿ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ಇಲ್ಲಿ ಎರಡನೇದು, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಈ ವಾಕ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಿಮಗೆ ಸಾಧ್ಯವಾಗುವಷ್ಟು ಸಾಲುಗಳಲ್ಲಿ ಬರೆದು ಶಿಕ್ಷಕರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿ. ಈ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯವೇ ಎನ್ನುವ ಸಂಶಯ ನಿಮಗೆ ಬರಬಹುದು. ಇಲ್ಲಿ ಈ ಚಟುವಟಿಕೆ ಎಂದಾಕ್ಷಣ ಈ ಚಟುವಟಿಕೆಯನ್ನು ವಿದ್ಯಾರ್ಥಿಗಳೇ 100% ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಬೇಕು. ಇಲ್ಲಿ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನ ಪಡುತ್ತಾರೆ. ಶಿಕ್ಷಕರು ಮಾರ್ಗದರ್ಶನವನ್ನು ನೀಡುತ್ತಾರೆ. ಶಿಕ್ಷಕರು ಮಾರ್ಗದರ್ಶನ ನೀಡುವ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಈ ಸಂಬಂಧಪಟ್ಟಂತಹ ವಿಷಯಾಂಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಅಂತ ಅರ್ಥ ಇದು. ಇಲ್ಲಿಯೂ ಸಹ ಟಿ ಎಲ್ ಎಮ್ ಇರುತ್ತೆ ಮತ್ತು ಸಾಧನ ಮತ್ತು ತಂತ್ರವು ಸಹ ಇರುತ್ತೆ. ಈಗ ನಾವು ಮೌಲ್ಯಮಾಪನ ಹಂತಕ್ಕೆ ಹೋಗೋಣ. ಪ್ರಿಯ ವೀಕ್ಷಕರೇ, ಇಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯಲ್ಲಿ ಅಥವಾ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಮೌಲ್ಯಮಾಪನ ಎಂದ ಕ್ಷಣ ನಾವು ಒಂದು ಘಟಕವನ್ನು ಬೋಧನೆ ಮಾಡಿದ ನಂತರ ಎಷ್ಟು ಕಲಿತಿದ್ದಾರೆ ಎನ್ನುವುದ್ರ ಬಗ್ಗೆ ನಾವು ಮೌಲ್ಯಮಾಪನ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಅದು ಸಹ ಮೌಲ್ಯಮಾಪನ ಕಾರ್ಯವೂ ಆಗುತ್ತೆ, ಜೊತೆಗೆ ಇಲ್ಲಿ ಕಲಿಕೆಯೂ ಸಹ ಆಗುತ್ತೆ. ಈ ಘಟಕದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ, ಏನು ಕಲಿತಿದ್ದಾರೆ ಎನ್ನುವುದ್ರ ಮೌಲ್ಯಮಾಪನ ಮಾಡೋದ್ರ ಜೊತೆಗೆ ಇಲ್ಲಿ ಬೋಧನೆಯೂ ಸಹ ನಡೆಯುತ್ತೆ. ನೋಡೋಣ ಯಾವ ರೀತಿ ಬೋಧನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ರಿಯಾಪದಗಳು, ಒತ್ತಕ್ಷರ ಪದಗಳು, ತ್ರಿಪದಿಗಳು ನೋಡಿ, ನಾನು 5 ಹಂತಗಳಲ್ಲಿ ಸಹ ಒಂದೇ ರೀತಿಯ ಕಲಿಕಾಂಶಗಳನ್ನು ನೀಡಲಾಗಿದೆ. ಯಾಕಂತೇಳಿದ್ರೆ ಇದು ಭಾಷಾ ವಿಷಯ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಭಾಷೆಯನ್ನು ಕಲಿಯಬೇಕಾಗತ್ತೆ ಅಲ್ಲಿ ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ ಆ ಒಂದು ಕಂಟೆಂಟನ್ನು ಕಲಿಯಬೇಕಾಗತ್ತೆ. ಈ
ಪದ್ಯದಲ್ಲಿ ಸರ್ವಜ್ಞನ ತ್ರಿಪದಿಗಳು ಅಂತ ಏನಿದೆ, ಆ ಸರ್ವಜ್ಞನ ತ್ರಿಪದಿಗಳು ಅದರಲ್ಲಿ ಪದಗಳನ್ನು ಕ್ರಿಯಾಪದಗಳಾಗ್ಬೋದು, ಒತ್ತಕ್ಷರ ಪದಗಳಾಗ್ಬೋದು, ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕಲಿತು ಆನಂತರ ಆ ಒಂದು ಕಂಟೆಂಟ್ ಏನಿದೆ ಸರ್ವಜ್ಞರ ಬಗ್ಗೆ ಅವರ ಒಂದು ನೀತಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೋಡೋಣ ಈಗ ಮೌಲ್ಯಮಾಪನ ಹಂತದಲ್ಲಿ ಯಾವ ರೀತಿ ಚಟುವಟಿಕೆಯನ್ನು ನೀಡಲಾಗಿದೆ. ಶಿಕ್ಷಕರು ಪದಗಳ ಕಾರ್ಡುಗಳನ್ನು ಮತ್ತು ಕಾರ್ಡುಗಳಿಗೆ ತಕ್ಕ ಪ್ರಶ್ನೆಗಳನ್ನು ತಯಾರಿಸಿ ಪ್ರಶ್ನೋತ್ತರ ಚಟುವಟಿಕೆ ಮಾಡಿಸಬಹುದು. ನೋಡಿ ಇಲ್ಲಿ ಶಿಕ್ಷಕರು ಪ್ರಶ್ನೆ ಕಾರ್ಡುಗಳನ್ನು ಪದ ಕಾರ್ಡುಗಳನ್ನು ರಚನೆ ಮಾಡಿ ಆ ಚಟುವಟಿಕೆಯ ಮಾಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ನಾವಿಲ್ಲಿ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುತ್ತಿದ್ದೆವು, ಆದರೆ ಅಷ್ಟು ಅದು ಆಸಕ್ತಿದಾಯಕವಾಗಿರುವುದಿಲ್ಲ. ಚಟುವಟಿಕೆಯ ಮೂಲಕವೇ ಮೌಲ್ಯಮಾಪನ ಮಾಡಬೇಕು ಎನ್ನುವುದು ರಚನಾವಾದದ ಆಶಯ ಆಗಿರೋದ್ರಿಂದ ಈ ರೀತಿ ಪದ ಕಾರ್ಡುಗಳಾಗ್ಬೋದು, ವಾಕ್ಯ ಕಾರ್ಡುಗಳಾಗ್ಬೋದು ತಯಾರಿಸಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಯೋಜನೆ ಮಾಡುವುದರ ಮೂಲಕ ಮೌಲ್ಯಮಾಪನವನ್ನು ಮಾಡಬಹುದು. ಈಗ ನಾವು ಎರಡನೇ ಚಟುವಟಿಕೆಗೆ ಹೋಗೋಣ. ಪದ್ಯಕ್ಕೆ ಸಂಬಂಧಿಸಿದ ಸರಳ ಪ್ರಶ್ನೆಗಳನ್ನು ತಯಾರಿಸಿಕೊಂಡು ಗುಂಪುವಾರು ಪ್ರಶ್ನೋತ್ತರ ಚಟುವಟಿಕೆ ಮಾಡಿಸಬಹುದು. ಈ ಚಟುವಟಿಕೆಯು ಸಹ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಯಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ಮೌಲ್ಯಮಾಪನ ಹಂತದಲ್ಲಿ ಸುಗಮಕಾರರು ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿದ ಹಾಗೆಯೂ ಆಗುತ್ತದೆ, ಹಾಗೂ ವಿದ್ಯಾರ್ಥಿಗಳು ಕಲಿತಂತಹ ವಿಷಯಗಳನ್ನು ಪುನರ್ಮನನ ಮಾಡಿಕೊಂಡಂತೆಯೂ ಆಗುತ್ತದೆ. ಚಟುವಟಿಕೆಯು ಇರುತ್ತದೆ, ಕಲಿಕೆಯು ಸುಲಲಿತವಾಗಿರುತ್ತದೆ. ಇಲ್ಲಿಯೂ ಸಹ TLM ಇರುತ್ತೆ ಮತ್ತು ಸಾಧನ ಮತ್ತು ತಂತ್ರವು ಸಹ ಇರುತ್ತೆ. ಪ್ರಿಯ ವೀಕ್ಷಕರು, ಈಗ ಐದು ಹಂತಗಳನ್ನು ನಾವು ಪೂರೈಸಿದ ಹಾಗೆ ಆಯಿತು. ಈಗ ನಾವು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿ ಸಾಧನ ಮತ್ತು ತಂತ್ರವನ್ನು ಹೇಗೆ ನಿರ್ವಹಣೆ ಮಾಡುವುದು ಎನ್ನುವುದನ್ನು ನೋಡೋಣ. ಇದು ಯಾವುದಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಏನು ಹೇಳ್ತೀವಿ ಅದನ್ನು ಕ್ರೋಢೀಕರಣ ಮಾಡಬೇಕಾದಾಗ ಆ ಪ್ರತಿಯೊಂದು ಘಟಕಕ್ಕೂ ಅಂಕಗಳು ಬೇಕಲ್ಲ. ಆ ರೀತಿ ಈ ಒಂದು ಸರ್ವಜ್ಞನ ತ್ರಿಪದಿಗಳು ಎನ್ನುವ ಘಟಕದ ಅಂಕಗಳನ್ನು ಯಾವ ರೀತಿ ತೆಗಿಬೇಕು ಅಂತ ನೋಡೋಣ. ಅದಕ್ಕಾಗಿ ಪ್ರತ್ಯೇಕವಾದ ಘಟಕ ಪರೀಕ್ಷೆ, ಕಿರು ಪರೀಕ್ಷೆ ನಡೆಸುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಬೋದು, ತಪ್ಪೇನಿಲ್ಲ. ಆದರೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿಯೇ ಬೇರೆ ರೀತಿಯ ವಿಶಿಷ್ಟವಾದ ಮೌಲ್ಯಮಾಪನ ಪದ್ಧತಿ ಆಗಿರೋದ್ರಿಂದ ಅದನ್ನು ನೋಡೋಣ ಈಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಪ್ರಿಯ ವೀಕ್ಷಕರೇ, ಇದು ಸಾಧನ ಮತ್ತು ತಂತ್ರ. ಇದು ಸಾಧನ, ಇದು ಇದರಲ್ಲಿ ತಂತ್ರಗಳಿದ್ದಾವೆ. ನೋಡೋಣ. ನಾನು ಈ ಘಟಕಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ಮೂರು ಅಂಶಗಳ ದರ್ಜಾಮಾಪನಿ ಅಂತ ಹೇಳ್ಬಿಟ್ಟು. ಪ್ರಿಯ ವೀಕ್ಷಕರೇ, ನನ್ನ ಚಾನಲಲ್ಲಿ ಸಾಧನ ಮತ್ತು ತಂತ್ರಗಳ ಬಗ್ಗೆ ಮೂರು ಅಂಶದ ದರ್ಜಾಮಾಪನಿ ಆಗ್ಬೋದು, ತಾಳೆಪಟ್ಟಿ ಆಗ್ಬೋದು, ಅಬ್ಸರ್ವೇಷನ್ ಶೆಡ್ಯೂಲ್ ಆಗ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯ ಸಾಧನ ಮತ್ತು ತಂತ್ರಗಳ ಒಂದು ವಿಡಿಯೋಗಳಿದ್ದಾವೆ. ಆಸಕ್ತರು ನೋಡ್ಕೊಂಡು ಬನ್ನಿ, ಇಲ್ಲಿ ಸೂಕ್ತವಾಗಿ ತಿಳಿಸ್ತೇನೆ. ನೋಡಿ, ಇಲ್ಲಿ ನಾವಿಲ್ಲಿ ಮೂರು ಅಂಶಗಳ ದರ್ಜಾಮಾಪನಿ ಅಂತ ನಾನು ವಿವರಿಸುತ್ತೇನೆ. ಇಲ್ಲಿ ನಾವು ಯಾವುದೇ ಒಂದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿ ಸಾಧನ ಮತ್ತು ತಂತ್ರವನ್ನು ಬಳಸಬೇಕಾದಾಗ ವಿದ್ಯಾರ್ಥಿಯನ್ನು ನಾವು ಮೂರು ವಲಯಗಳಲ್ಲಿ ಮೌಲ್ಯಮಾಪನವನ್ನು ಮಾಡ್ತೇವೆ. ಒಂದನೇದು ಜ್ಞಾನಾತ್ಮಕ ವಲಯ, ಎರಡನೇದು ವರ್ತನ ವಲಯ, ಮೂರನೇದು ಮನೋಜನ್ಯ ವಲಯ. ಈ ಮೂರು ವಲಯಗಳಲ್ಲಿ ವಿದ್ಯಾರ್ಥಿಯನ್ನು ಮೌಲ್ಯಮಾಪನ ಮಾಡಿದಾಗ ಮಾತ್ರ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವು ಅನ್ವಯ ಆಗಿದೆ ಅಂತ ಅರ್ಥೈಸ್ಕೊಳ್ಬಹುದು. ಇಲ್ಲಿ ನಾವು ಈ ಹಿಂದೆ ಸಾಂಪ್ರದಾಯಿಕವಾಗಿ ನಾವೇನು ಮಾಡ್ತಿದ್ವಿ, ಬರೀ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಮಾಪನವನ್ನು ಮಾತ್ರ ಮಾಡ್ತಾ ಇದ್ದೆವು. ಬರೀ ಪ್ರಶ್ನೆ ಕೇಳೋದು, ಉತ್ತರ ಪಡೆಯೋದು, ಅಥವಾ ಪ್ರಶ್ನೆ ಕೊಡೋದು, ಉತ್ತರವನ್ನು ಬರೆಸ್ಕೊಳ್ಳೋದು, ಈ ಎರಡೂ ಆಗ್ತಾ ಇರಲಿಲ್ಲ. ವರ್ತನ ವಲಯ ಮತ್ತು ಮನೋಜನ್ಯ ವಲಯಗಳ ಮೌಲ್ಯಮಾಪನ ಆಗ್ತಾ ಇರಲಿಲ್ಲ. ಇವುಗಳನ್ನು ಈ ಜ್ಞಾನಾತ್ಮಕ ವಲಯದ ಜೊತೆಗೆ ಇವೆರಡೂ ವಲಯಗಳನ್ನು ಸೇರಿಸಿಕೊಳ್ಳುವುದೇ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಉದ್ದೇಶ. ಈಗ ನೋಡೋಣ ನಾವು ಇಲ್ಲಿ ಯಾವ ರೀತಿ ನಾನು ಅಂಕಗಳನ್ನು ಹಂಚಿಕೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಪ್ರತಿ ಘಟಕಕ್ಕೆ 10 ಅಂಕಗಳನ್ನು ಆಯ್ಕೆ ನಿಗದಿ ಮಾಡ್ಕೊಳ್ತೇವೆ ನಾವಿಲ್ಲಿ. ಈ 10 ಅಂಕಗಳಲ್ಲಿ ಜ್ಞಾನಾತ್ಮಕ ವಲಯಕ್ಕೆ 1, 2, 3, 4 ತಗೊಂಡಿದ್ದೀನಿ ನಾನು. ಇಲ್ಲಿ ಯಾವ ಮಾನದಂಡ ಅನುಸರಿಸಿದ್ದೇನೆ? ಇಲ್ಲಿ 4 ಪ್ರಶ್ನೆ ಯಾಕೆ 1 ಅಂಕದ ಅಂತ ಹೇಳಿದ್ರೆ, ಇದು ಭಾಷಾ ವಿಷಯ ಆಗಿರೋದ್ರಿಂದ, 4 ಸ್ಕಿಲ್ ಇರೋದ್ರಿಂದ ಒಂದು ಸ್ಕಿಲ್ಗೆ ಒಂದು ಪ್ರಶ್ನೆ ಅಥವಾ ಒಂದು ಅಂಕವನ್ನು ನಾನು ತಗೊಂಡಿದ್ದೀನಿ. 4 ಅಂಕ ಆಯಿತು. ಈ 10ರಲ್ಲಿ 4 ಆಯಿತು, ಇನ್ನು 6. ಇಲ್ಲಿ ವರ್ತನ ವಲಯ ಅಂತ ಇದೆ. ಈ ವರ್ತನ ವಲಯದಲ್ಲಿ ನಾನು 3 ಅಂಶಗಳ ದರ್ಜಾಮಾಪನೆಯನ್ನು ಬಳಸಿದ್ದೇನೆ. ಇಲ್ಲಿ ಬಳಸಿರೋದು ನಾನು. ಇಲ್ಲಿ ಜ್ಞಾನಾತ್ಮಕ ವಲಯದಲ್ಲಿ ಯಾವುದೇ ಸಾಧನವನ್ನು ತಂತ್ರವನ್ನು ಬಳಸಿಲ್ಲ. ಇಲ್ಲಿ ವರ್ತನ ವಲಯದಲ್ಲಿ ಮಾತ್ರ ಸಾಧನ ಮತ್ತು ತಂತ್ರವನ್ನು ಬಳಸಬೇಕಾಗುತ್ತೆ. ಆನಂತರ ಇಲ್ಲಿ ಮನೋಜನ್ಯ ವಲಯದಲ್ಲಿ ಒಂದು ಚಟುವಟಿಕೆಯನ್ನು ಬಳಸಿದರೆ ಸಾಕಾಗುತ್ತೆ. ಇಲ್ಲಿ ಸಾಧನ ಮತ್ತು ತಂತ್ರವನ್ನು ಬಳಸುವುದು ಪ್ರಮುಖವಾಗಿ ವರ್ತನ ವಲಯವನ್ನು ಮೌಲ್ಯಮಾಪನ ಮಾಡಲಿಕ್ಕೆ. ಇಲ್ಲಿ ಅತ್ಯುತ್ತಮ, ಉತ್ತಮ, ಸಾಧಾರಣ ಅಂತ ನಾವು 3 ಅವಕಾಶಗಳನ್ನು ಕೊಡಲಾಗಿದೆ. ಇಲ್ಲಿ ಒಂದು ವರ್ತನೆಯನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಒಂದು ವರ್ತನೆಯನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾನು ಈ ವರ್ತನೆಯನ್ನು ಗುಂಪು ಚಟುವಟಿಕೆಯಲ್ಲಿ ಸೌಹಾರ್ದತೆ ತೋರುವುದು, ಇದು ಒಂದು ವರ್ತನೆ. ಈ ವರ್ತನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ತರಗತಿ ಕೊನೆಯಲ್ಲಿ ಗುಂಪು ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಾರೆ.
ಅಂತ ಗುಂಪು ಚಟುವಟಿಕೆ ಸಂದರ್ಭದಲ್ಲಿ ಸೌಹಾರ್ದತೆ ಎನ್ನುವ ಗುಣ ಆ ವಿದ್ಯಾರ್ಥಿ ಯಾವ ತರ ತೋರುತ್ತಿದ್ದ ಅನ್ನೋದ್ರ ಬಗ್ಗೆ ಅತ್ಯುತ್ತಮವಾಗಿ ತೋರುತ್ತಿದ್ದ ಈ ಒಂದು ಸೌಹಾರ್ದತೆ ಏನಂದ್ರೆ ಮೂರು ಅಂಕ ಕೊಡಬಹುದು ಉತ್ತಮವಾಗಿ ಅಂದರೆ ಎರಡು ಸಾಧಾರಣವಾಗಿ ಅಂದರೆ ಒಂದು ಈ ರೀತಿ ಕೊಡ್ಬೋದು ಈ ಮೂರರಲ್ಲಿ ಒಂದಕ್ಕೆ ಮಾತ್ರ ಅಂಕವನ್ನು ನಿಗದಿ ಮಾಡಬೇಕಾಗುತ್ತೆ ನಾವು ಎರಡಕ್ಕೂ ಮೂರಕ್ಕೆ ಮಾಡೋಕ್ಕೆ ಬರೋಲ್ಲ ಈ ಮೂರರಲ್ಲಿ ಆದರೆ ಒಂದು ಈ ವರ್ತನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದನ ತೋರುವುದು ಉತ್ತಮವಾಗಿ ಸಾಧಾರಣ ಈ ರೀತಿ ನಾನು ಇಲ್ಲಿ ಮುಂದೆ ಹೇಳಿ ಟಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಈಗ ಇಲ್ಲಿ ಒಂದಷ್ಟು ಮಾಹಿತಿ ಬರ್ಕೋಬೇಕಾಗುತ್ತೆ ತರಗತಿ ನಾಲ್ಕನೇ ತರಗತಿ ವಿಷಯ ಸವಿಕನ್ನಡ ಕ್ಷೇತ್ರ ಓದುವುದು ಘಟಕ ಸರ್ವಜ್ಞ ತ್ರಿಪದಿಗಳು ಸಾಧನ ಮೂರು ಅಂಶಗಳ ದರ್ಜಾಮಾಪನ ತಂತ್ರ ಮಾನಕಗಳು ಇದು ಯಾವ ಎಫ್ ಎಲ್ ಬರುತ್ತೆ ಸೆಮ್ಮು ಶೈಕ್ಷಣಿಕ ವರ್ಷ ಈ ರೀತಿ ಒಂದಷ್ಟು ಮಾಹಿತಿ ಬರ್ಕೋಬೇಕು ಇಲ್ಲಿ ಇಲ್ಲಿ ನೋಡೋಣ ಆಲಿಸುವುದು ಜ್ಞಾನಾತ್ಮಕ ವಲಯದಲ್ಲಿ ಆಲಿಸುವುದು ಈ ಒಂದು ಸ್ಕಿಲ್ಲಿಗೆ ನಾನು ಏನು ಪ್ರಶ್ನೆ ಕೇಳಿದ್ದೀನಿ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಇರುತ್ತೆ ಇಲ್ಲಿ ಬರ್ಕೋಬೇಕು ಯಾವ್ಯಾವ ವಿದ್ಯಾರ್ಥಿ ಏನೇನು ಅಂದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಬುದ್ಧಿ ಎಂದರೇನು ಅಂತ ಒಂದು ಪ್ರಶ್ನೆ ಕೇಳಿದ್ದೀನಿ ಇದು ಜ್ಞಾನಾತ್ಮಕ ವಲಯ ಇತ್ತು ಆ ಪ್ರಶ್ನೆ ಉತ್ತರ ಹೇಳಿದರೆ ಇಲ್ಲಿ ರೈಟ್ ಮಾಡಿ ಇಲ್ಲಾಂದರೆ ತಪ್ಪು ಗುರುತು ಹಾಕಿ ಆನಂತರ ಇಲ್ಲಿ ಸುಡುವಗ್ನಿಯೊಂದೇ ಈ ಪದವನ್ನು ಬಿಡಿಸಿ ಹೇಳಿ ಅಂತ ಆಪತ್ತು ಈ ಪದವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಓದಿ ಬಾ ಈ ಪದದ ವಿರುದ್ಧ ಪದ ಬರೆದು ಓದು ಪ್ರಿಯವೀಕ್ಷಕರೇ ಇಲ್ಲಿ ಈ ಜ್ಞಾನಾತ್ಮಕ ವಲಯದ ಪ್ರಶ್ನೆಗಳು ಮೌಖಿಕವಾಗಿಯಾದರೂ ಉತ್ತರ ಪಡೆಯಬಹುದು ಅವಕಾಶ ಇದೆ ಅಥವಾ ಲಿಖಿತವಾಗಿಯಾದರೂ ಉತ್ತರವನ್ನು ಪಡೆಯಬಹುದು ಅದು ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು ಇದೊಂದು ಸರಳವಾದ ವಿಧಾನ ಇದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಎಂದ ತಕ್ಷಣ ಹೊರೆಯಲ್ಲ ಮಾಮೂಲಿ ಏನು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯೋ ಅದಕ್ಕಿಂತ ಬಹಳ ಬಹಳಷ್ಟು ಸುಲಭ ಇದು ಯಾಕಂತೇಳಿದ್ರೆ ನೋಡಿರಿ ಇಲ್ಲಿ ಆ ಒಂದು ಸರ್ವಜ್ಞ ತ್ರಿಪದಿಗಳು ಬೋಧನೆ ಮುಗಿದ ಮೇಲೆ ನಾವು ಒಂದು ನಿರ್ದಿಷ್ಟ ಅವಧಿ ನಿಗದಿ ಮಾಡಿಕೊಂಡು ಅದಕ್ಕೆ ಟೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಸರ್ವಜ್ಞನ ತ್ರಿಪದಿಗಳು ಘಟಕದ ಬೋಧನೆಯ ಕೊನೆಯ ಬೋಧನೆಯ ಅವಧಿಯಲ್ಲಿ ಈ ಒಂದು ಶೀಟು ಈ ಒಂದು ಹಾಳೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಮೌಲ್ಯಮಾಪನ 10 ನಿಮಿಷಕ್ಕೂ ಮಾಡ್ಕೊಂಬಿಡ್ಬೋದು ಈ ಪ್ರಶ್ನೆಗಳನ್ನು ಓರೆಲ್ಲ ಕೇಳ್ಬೋದು ಉತ್ತರ ಪಡೆಯಬಹುದು ಇಲ್ಲಿ ಟಿಕ್ ಮಾಡ್ಬೋದು ಮುಗೀತಾರ ಇಲ್ಲಿ ನೋಡೋಣ ಈಗ ವರ್ತನ ವಲಯಕ್ಕೆ ಬಂದರೆ ಇದು ದರ್ಜಾಮಾಪನ ನಾವು ಇಟ್ಕೊಂಡಿದ್ದೀವಿ ಈ ಒಂದು ವರ್ತನೆ ಅಂದರೆ ಈ ಹಿಂದಿನ ತರಗತಿಗಳಲ್ಲಿ ಸರ್ವಜ್ಞ ತ್ರಿಪದಿಗಳು ಪಾಠ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ವರ್ತನೆಯನ್ನು ಗಮನಿಸಿ ಶಿಕ್ಷಕರಿಲ್ಲಿ ಗುರುತು ಮಾಡಿಕೊಳ್ಬೇಕು ಇದಕ್ಕೆ ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಸಮಯ ಏನು ಬೇಕಾಗಲ್ಲ ಆ ವಿದ್ಯಾರ್ಥಿಯ ವರ್ತನೆಯನ್ನು ನೋಡಿ ಶಿಕ್ಷಕರು ಗುರುತು ಹಾಕ್ಬೋದು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದ ಆ ಗುಣನ ಸೌಹಾರ್ದತೆನ ಗುರುತು ಹಾಕಿ ಆ ರೀತಿ ಆನಂತರ ಮನೋಜನ್ಯ ವಲಯ ಚಟುವಟಿಕೆ ಒಂದು ಚಟುವಟಿಕೆಯನ್ನು ಕೊಡಬೇಕಾಗುತ್ತೆ ಇದು ತರಗತಿ ಕೋಣೆಯಲ್ಲಿ ಆಗಲೇ ಚಟುವಟಿಕೆ ಮಾಡಿ ಕೊಡೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ದಿನ ಸಮಯವನ್ನು ಕೊಡಬೇಕಾಗುತ್ತೆ ಈ ಚಟುವಟಿಕೆ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಅಂಕಗಳನ್ನು ನೀಡಬೇಕಾಗುತ್ತೆ ಇಲ್ಲಿ ಏನಿದೆ ಚಟುವಟಿಕೆ ನೋಡೋಣ ಸರ್ವಜ್ಞರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಸಂಪದೀಕರಿಸಿ ಬರೆದು ಓದಿ ಒಂದಷ್ಟು ಅಸೈನ್ಮೆಂಟ್ ಥರ ಇದೆ ವರ್ಕ್ ಇದು ಈ ರೀತಿ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಆ ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಅಂಕಗಳನ್ನು ನೀಡಿ ಆ ಎಲ್ಲ ಅಂಕಗಳನ್ನು ಟೋಟಲ್ ಮಾಡಿ ಇಲ್ಲಿಟ್ಟುಬಿಟ್ರೆ 10ಕ್ಕೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ಈ ರೀತಿ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಸಂಬಂಧಪಟ್ಟಂತಹ ಒಂದು ಸಾಧನ ಮತ್ತು ತಂತ್ರವನ್ನು ಬಳಸ್ಬೋದು ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋದ ಬಗ್ಗೆ ನಿಮಗೇನಾದರೂ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅವುಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಬಗ್ಗೆ ಹಾಗೂ ಘಟಕ ಪಾಠ ಯೋಜನೆ ಬಗ್ಗೆ ಸಾಕಷ್ಟು ನನ್ನ ಚಾನಲಲ್ಲಿ ವಿಡಿಯೋಗಳಿದ್ದಾವೆ ಆಸಕ್ತರು ನೋಡ್ಕೊಂಡ್ಬನ್ನಿ ಅಂತ ಹೇಳ್ತಾ ಧನ್ಯವಾದಗಳು